ಕಳೆದೆರಡು ವರ್ಷದಿಂದ ಕೊರೋನಾ ಹಿನ್ನೆಲೆ ಸರಳವಾಗಿ ನಡೆದಿದ್ದ ಪ್ರಥಮ ಪೂಜಿತ ಗಣಪನ ಚೌತಿ ಹಬ್ಬದ ಗೌಚಿ ಈ ಬಾರಿ ಹೆಚ್ಚತಾ ಇದೆ। ಪರಿಸರ ಸ್ನೇಹಿ ಗಣಪನ ಮೂರ್ತಿಗೆ ಈಗ ತುಂಬಾನೇ ಬೇಡಿಕೆ। ಕಳೆದ 40 ವರ್ಷಗಳಿಂದ ಪರಿಸರ ಸ್ನೇಹಿ ಗಣಪತಿ ತಯಾರಿಕೆಯಲ್ಲಿ ಕುಂದಾಪುರದ ವಸಂತ ಗುಡಿಗಾರ ಭಾರಿ ಫೇಮಸ್ ಆಗಿತ್ತು। ಈ ಕುರಿತಾದ ವಿಶೇಷ ವರದಿ ಇಲ್ಲಿದೆ ನೋಡಿ। ಹಬ್ಬಕ್ಕೆ ಕ್ಷಣಗಣನೆ ಆರಂಭವಾಗಿದೆ। ಈ ಹಿನ್ನೆಲೆ ಕುಂದಾಪುರದ ವಸಂತ ಗುಡಿಗಾರ ಅವರು ವರ್ಕ್ ಶಾಪ್ ನಲ್ಲಿ ಗಣಪತಿ ಮೂರ್ತಿಗೆ ಅಂತಿಮ ಸ್ಪರ್ಶ ನೀಡತಾ ಇದ್ದಾರೆ। ಕಳೆದ 40 ವರ್ಷಗಳಿಂದ ಆಮೆಮಣ್ಣಿನ ಗಣಪತಿಯ ತರಹೇವಾರಿ ಮೂರ್ತಿಗಳನ್ನು ತಾಲ್ಲೂಕಿನ ಹಲವಾರು ಕಡೆಗಳಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಧಾರ್ಮಿಕ ಕೇಂದ್ರಗಳು ಸಹಿತ ಮನೆಗಳಿಗೆ ನಿರ್ಮಿಸಿ ಕೊಡುತ್ತಿರುವವರಲ್ಲಿ ವಸಂತ ಪ್ರಮುಖರು। ತಮ್ಮ ತಂಡದ ಸದಸ್ಯರೊಂದಿಗೆ ಗಣೇಶನ ಮೂರ್ತಿ ತಯಾರಿಕೆಯಲ್ಲಿ ಪ್ರವೀಣರು। ತಮ್ಮ 17ನೇ ವಯಸ್ಸಿನಿಂದಲೇ ಶ್ರದ್ಧೆ ಭಕ್ತಿಯಿಂದ ಈ ಕಲೆಯನ್ನ ಕರಗತವನ್ನಾಗಿಸಿಕೊಂಡ ವಸಂತ ಗುಡಿಗಾರರು ಕುಂದಾಪುರ ಹಳೆ ಬಸ್ ನಿಲ್ದಾಣದ ಕರ್ನಾಟಕ ಬ್ಯಾಂಕ್ ಸಮೀಪದ ಹಲಸನಾಡು ದಿವಾಕರ ರಾಯರ ವರ್ಕ್ ಶಾಪ್ ನಲ್ಲಿ ವರ್ಷಪ್ರತಿ 80ಕ್ಕೂ ಹೆಚ್ಚು ವಿನಾಯಕನಿಗೆ ಕಲೆ ನೀಡಿ ಗ್ರಾಹಕರಿಗೆ ನೀಡ್ತಾ ಇದ್ದಾರೆ। ಒಂದು ಅಡಿಯಿಂದ ಆರಂಭಗೊಂಡು 5.5 ಅಡಿಯ ಗಣೇಶ ಮೂರ್ತಿಗಳನ್ನು ನಿರ್ಮಿಸುವ ಇವರು ಗ್ರಾಹಕರ ಅಭಿರುಚಿಗೆ ಹಾಗೂ ಬೇಡಿಕೆಗೆ ಅನುಸಾರವಾಗಿ ಮೂರ್ತಿ ನಿರ್ಮಿಸುತ್ತಾರೆ। ಈ ಬಾರಿ 7 ಕಲರ್ ಹಾಕಿದ ಪರಿಸರ ಸ್ನೇಹಿ ಗಣಪ, 1 ಬಾಲ ಗಣಪನ ಮೂರ್ತಿ ಸೇರಿ 80 ಗಣಪನ ಮೂರ್ತಿಗಳು ಈಗ ಸಿದ್ಧಗೊಂಡಿದೆ। ಕಳೆದ 40 ವರ್ಷಗಳಿಂದ ಕುಂದಾಪುರದಲ್ಲಿ ಗಣಪತಿಯನ್ನು ಮಾಡುತ್ತಾ ಇದ್ದಾರೆ। ಕೆಲವು ವರ್ಷಗಳ ಹಿಂದೆ ಕುಂದಾಪುರದ ವಿಠಲವಾಡಿಯಲ್ಲಿ, ಅದರ ಬಳಿಕ ಚಿಕ್ಕನ್ ಸಾಲ್ ರೋಡಿನಲ್ಲಿ, ಅದರ ಬಳಿಕ ಕುಂದಾಪುರದ ಬೋರ್ಡ್ ಹೈಸ್ಕೂಲಿನ ಹಿಂಬದಿಯ ಒಂದು ಕಟ್ಟಡದಲ್ಲಿ, ಈಗ ಕೆಲವಾರು ವರ್ಷಗಳಿಂದ ಕರ್ನಾಟಕ ಬ್ಯಾಂಕ್ ಸಮೀಪದ ಈ ಕಟ್ಟಡದಲ್ಲಿ ಗಣಪತಿಯನ್ನು ಮಾಡುತ್ತಾ ಇದ್ದಾರೆ। ನಮ್ಮ ಊರಿನವರಿಗೆ ಇಷ್ಟೊಳ್ಳೆ ವಿಗ್ರಹ ಸಿಗಬೇಕಾದ್ರೆ ನಮ್ಮ ವಸಂತ ಗುಡಿಗಾರರು ನಮ್ಮ ಕುಂದಾಪುರಕ್ಕೆ ದೊಡ್ಡ ಆಸ್ತಿನೇ। ಅವರ ಬಗ್ಗೆ ಹೇಳಬೇಕಂದ್ರೆ ಬಹಳಷ್ಟಿದೆ। ಹಾಗೆ ಈ ವಿಗ್ರಹದ ಬಗ್ಗೆ ಹೇಳಬೇಕಂದ್ರೆ ಬಹಳ ಸುಂದರವಾಗಿ ಮಾಡಿರುವಂತ ನಮ್ಮ ಕುಂದಾಪುರದಲ್ಲಿ ಇದು ಮಾತ್ರ ಅಲ್ಲ, ಇದರ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇರುವಂತ ಮರದ ವಿಗ್ರಹವನ್ನು ವಿಶೇಷವಾಗಿ ಮಾಡ್ತಾರೆ। ವರ್ಷಪ್ರತಿ ಬೇಡಿಕೆ ಜಾಸ್ತಿ ಆಗ್ತಾ ಇದ್ದು ಚೌತಿಗೆ 2 ತಿಂಗಳ ಹಿಂದೆ ಆನೆಗುಡ್ಡೆ ವಿನಾಯಕನಿಗೆ ಪೂಜೆ ಸಲ್ಲಿಸಿ ಬಹಳಷ್ಟು ಅನುಷ್ಠಾನದಿಂದ ಮೂರ್ತಿ ನಿರ್ಮಾಣಕ್ಕೆ ಅಣಿಯಾಗ್ತಾರೆ। ಬಳಿಕ ವಾಡಿಕೆಯಂತೆ ನಾಗರ ಪಂಚಮಿಯಂದು ಆಗಮಿಸುವ ಗ್ರಾಹಕರು ತೆಂಗಿನಕಾಯಿ, ಅಕ್ಕಿ, ಕಾಣಿಕೆ ಹಾಗೂ ಗಣಪತಿ ಪೀಠವನ್ನ ನೀಡ್ತಾರೆ। ವಸಂತ ಗುಡಿಗಾರರು ದಶಕಗಳ ಹಿಂದೆ ಕೆಲಸ ಆರಂಭಿಸುವ ಸಮಯದಲ್ಲಿ ಗದ್ದೆ ಮಣ್ಣು ತಂದು ಅದನ್ನ ಪುಡಿ ಮಾಡಿ ಮೂರ್ತಿ ನಿರ್ಮಿಸ್ತಾ ಇದ್ರು। ಕ್ರಮೇಣ ಅದು ಬದಲಾಗಿ ಆವೆ ಮಣ್ಣಿನಿಂದ ಮೂರ್ತಿ ನಿರ್ಮಾಣ ಆರಂಭಿಸಿದ್ದು, ಅದಕ್ಕೆ ವಾಟರ್ ಬೇಸ್ಡ್ ಕಲರ್ ಹಾಕುವ ಕಾರಣ ನೀರಿನಲ್ಲಿ ವಿಲೀನವಾಗುತ್ತೆ। ವಸಂತ ಗುಡಿಗಾರರ ಮಗ ವೈಭವ್ ಗುಡಿಗಾರ್ ಪದವಿ ವ್ಯಾಸಂಗ ಮಾಡ್ತಾ ಇದ್ದು, ಕಳೆದ ಕೆಲ ವರ್ಷಗಳಿಂದ ಮೂರ್ತಿ ತಯಾರಿಕೆಯಲ್ಲಿ ತಂದೆಗೆ ಸಾಥ್ ನೀಡ್ತಾರೆ। ಉಳಿದಂತೆ ಕೃಷ್ಣ ಗುಡಿಗಾರ, ಕೃಷ್ಣಮೂರ್ತಿ, ಅಶೋಕ್ ಪೂಜಾರಿ, ಸಂತೋಷ್ ಮೊಗವೀರ ಇವರ ತಂಡದಲ್ಲಿದ್ದು, ಈ ಬಾರಿ 9ನೇ ತರಗತಿ ಓದುವ ಗೌರೀಶ್ ಸುವರ್ಣ ಕೂಡ ಇವರ ತಂಡದಲ್ಲಿ ಬಿಡುವಿನ ವೇಳೆ ಸೇರಿಕೊಂಡು ಕಲಾಭ್ಯಾಸ ಮಾಡ್ತಾ ಇದ್ದಾರೆ। ಅಂದಹಾಗೆ ವಸಂತ ಗುಡಿಗಾರ್ ತಂಡ ಸೌಮ್ಯ ಗಣಪತಿಯನ್ನ ಮಾತ್ರ ನಿರ್ಮಿಸುವಲ್ಲಿ ಫೇಮಸ್ ಆಗಿತ್ತು। ಇವರ ವರ್ಕ್ಶಾಪ್ನಲ್ಲಿ ಕಲಾತ್ಮಕವಾಗಿ ಮೂಡಿಬರುವ ವಿನಾಯಕನ ಸೌಮ್ಯ ಮೂರ್ತಿಗಳು ಗ್ರಾಹಕರಿಗೂ ಅಚ್ಚುಮೆಚ್ಚು। ವಾಡಿಕೆ ಏನಂದ್ರೆ, ಚೌತಿಯ ನಾಗರ ಪಂಚಮಿ ಬಂದವಾಗ ಇಲ್ಲಿ ಮಣೆ, ಪೀಠ, ಅಕ್ಕಿ, ಕಾಯಿ ಎಲ್ಲ ತಂದುಕೊಟ್ಟು ಅದನ್ನ ಪೀಠದಲ್ಲಿಟ್ಟು ಒಂದು ಶುಭ ಒಂದು ಪ್ರಾರ್ಥನೆ ಮಾಡಿ ಹೋಗುವಂಥ ಧರ್ಮ ಇದೆ। ಅದನ್ನು ನಾಗರ ಪಂಚಮಿಗೆ ನಾವು ಶುರು ಮಾಡಿದ್ರೆ 80 ಗಣಪತಿ ಆಗುವುದಿಲ್ಲ, ಅದಕ್ಕಿಂತ ಮೊದಲೇ ನಾವು ಹಿಡಿಬೇಕಾಗತ್ತೆ। ಆದ್ದರಿಂದ ನಾವು ಮೊದಲೇ 1 ತಿಂಗಳ 2 ತಿಂಗಳ ಮೊದಲೇ ಚೌತಿ ಗಣೇಶನನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ। ಹಲವಾರು ವರ್ಷಗಳಿಂದ ಇಲ್ಲಿ ಗಣೇಶ ಮೂರ್ತಿಯನ್ನು ಮಾಡುತ್ತಾ ಎಲ್ಲರಿಗೂ ಮನಸ್ಸಿಗೆ ತೃಪ್ತಿ ಆಗುವ ರೀತಿಯಲ್ಲಿ ಗಣೇಶನ ಮಾಡಿಕೊಡ್ತಿದ್ದಾರೆ। ಹಾಗೆ ಕೊರೋನಾ 2 ವರ್ಷದಿಂದ ಅವರಿಗೆ ತುಂಬ ಸಂಕಟವಾಗಿ
ಎಲ್ಲಾ ಕಚ್ಚಾ ವಸ್ತುಗಳಲ್ಲಿ ರೇಟ್ ದರಗಳು ಜಾಸ್ತಿ ಆದರಿಂದ ಅವರಿಗೂ ತುಂಬಾ ಕಷ್ಟ ಆಗಿದೆ ಈ ಸಲ ಸ್ವಲ್ಪ ಎಲ್ಲರೂ ಸಹ ಸ್ವಲ್ಪ ಕೊಂಚವನ್ನ ಏರಿಸಿದ್ದಾರೆ ಅವರಿಗೂ ನಾನು ಸಹಕರಿಸಬೇಕು ವರ್ಷ ವರ್ಷವೂ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದ್ದರೂ ಕೂಡ ಗ್ರಾಹಕರಿಗೆ ಹೊರೆಯಾಗದ ರೀತಿ ವಸಂತ ಗುಡಿಗಾರ್ ಪರಿಸರ ಸ್ನೇಹಿ ಗಣಪನ ತಯಾರಿಸಿ ಕೊಡುತ್ತಿದ್ದು ಕಲೆಗೆ ಬೆಲೆ ಸಿಗಲೇಬೇಕು ಅವರ ನಿಜ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಬೇಕಿದ್ದು ಗ್ರಾಹಕರು ಇದಕ್ಕೆ ಸ್ಪಂದಿಸಬೇಕಿದೆ ಯೋಗೇಶ್ ಕುಂಬಾಶಿ ಸ್ಕೈನೆಟ್ ಕನ್ನಡ ಕುಂದಾಪುರ